ಹೇ ಗೈಸ್, ನಾನ್ ನಿಮ್ಮ ಬ್ಲಾಕ್ ಟಿಕೆಟ್ ನವೀನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಫೈನ್, ಗುಡ್. ಇವಾಗ ವೀಕೆಂಡ್ ಬಂದಿದೆ, ನಾನು ಒಂದು ಮೂವಿ ಜೊತೆ ಬಂದಿದ್ದೀನಿ. ಅದು ಯಾವ ಮೂವಿ ಅಪ್ಪ ಅಂದ್ರೆ ಬ್ರಹ್ಮಚಾರಿ. ಓಕೆನಾ? ಆ ಮೂವಿ ಯಾವ ತರ ಇತ್ತು, ಏನ್ ಕತೆ ಎಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮ್ಗೆ ಒಂದು ವಿಷಯ ತಿಳಿಸ್ತೀನಿ. ಅದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದ್ ಏನ್ ವಿಷಯ ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ, ಅವಾಗ ನಿಮ್ಗೆ ಆ ವಿಷಯದ ಬಗ್ಗೆ ತಿಳಿಸ್ತೀನಿ. ಇದು ಸ್ವಲ್ಪ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತಿರೋರಿಗೆ ಫೈನ್. ಓಕೆ, ಗೊತ್ತಿಲ್ದಿರೋರಿ ವಿಡಿಯೋ ಕೊನೆ ತನಕ ನೋಡಿ, ಅವಾಗ ಅದೇನು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಹೋಗಿ ಆ ವಿಷಯನ ಎಂಜಾಯ್ ಮಾಡಬಹುದು, ಅದಕ್ಕೋಸ್ಕರ ಅಷ್ಟೇನಾ? ಓಕೆ. ಆಮೇಲೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬ್ರಹ್ಮಚಾರಿ ಸಿನಿಮಾ ಯಾವ ತರ ಇದೆ, ಏನ್ ಕತೆ ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ. ಬನ್ನಿ, ಹೋಗಿ ನೋಡ್ಕೊಂಡ್ ಬರೋಣ. ಬ್ರಹ್ಮಚಾರಿ ಸಿನಿಮಾ ಯಾವ ತರ ಇದೆ ಅಂದ್ರೆ, ಈ ಮೂವಿ ಟೈಟಲ್ ಹೇಳ್ದಂಗೆ ಇದು ಬ್ರಹ್ಮಚಾರಿ ಬಗ್ಗೆ ಏನು ಮಾತಾಡಲ್ಲ. ಇಲ್ಲಿ ನಮ್ಮ ಹೀರೋ ಮದುವೆ ಮಾಡ್ಕೊಂತಾರೆ ಅಂದ್ರೆ, ಅವ್ರು ಏನಂದ್ರೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಯಾರನ್ನು ಪ್ರೀತಿ ಮಾಡಲ್ಲ, ಮದುವೆ ಆದ್ಮೇಲೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ಮದುವೆ ಆಗ್ಬಿಡುತ್ತೆ ಅವರಿಗೆ. ಮದುವೆ ಆದ್ಮೇಲೆ ಆ ತರ ವಿಷಯದಲ್ಲಿ ಅವ್ರು ಯಾವ ತರ ಅವ್ರ ಸಂಕಟವನ್ನು ಎದುರಿಸಿದ್ರು ಅನ್ನೋದೆ ಇಡೀ ಸಿನಿಮಾ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಓಕೆ, ಈ ಸಿನಿಮಾ ನಾವು ಬೇಜಾನ್ ಸಿನಿಮಾದಲ್ಲಿ ನೋಡಿರುವಂತ ಕಥೆಯನ್ನೇ ಬಂದಿದೆ, ಆದ್ರೆ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಅಡಲ್ಟ್ ಜೋಕ್ ಎಲ್ಲ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಎಂಗೇಜ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಲೈಕ್ ನೀವು ಇಂಟ್ರೆಸ್ಟ್ ಆಗಿ ನೋಡಬಹುದು, ಬಟ್ ಇದು ಫ್ಯಾಮಿಲಿ ಜೊತೆ ನೋಡಬಹುದಾ ಅಂದ್ರೆ ಇಲ್ಲ ಅಂತ ಇವಾಗ ಹೇಳ್ಬಿಡ್ತೀನಿ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂತ ಏನ್ ನೋಡೋಣ. ಇದರಲ್ಲಿ ಇರುವಂತ ಕ್ಯಾರೆಕ್ಟರ್ ಸೆಲೆಕ್ಷನ್, ಕ್ಯಾರೆಕ್ಟರ್ ಸೆಲೆಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಅವ್ರ ಕೈಲಾದಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆನಾ? ನೆಗೆಟಿವ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ನೆಗೆಟಿವ್ ಪಾಯಿಂಟ್ ನನಗೆ ಏನ್ ಅನಿಸ್ತಾ ಅಂದ್ರೆ, ಅಲ್ಲಿ ಸ್ವಲ್ಪ ಸೀರಿಯಲ್ ತರ ಒಂದು ಫೀಲ್ ಬಂತು. ಆ ಮ್ಯೂಸಿಕ್ಗೂ ಆ ಅವರು ಆಕ್ಟಿಂಗ್ ಮಾಡೋದಕ್ಕೂ ಒಂಥರ ಸೀರಿಯಲ್ ತರ ಒಂದು ಫೀಲ್ ಬಂತು. ಆಮೇಲೆ ಲೈಕ್ ತುಂಬಾ ಅಡಲ್ಟ್ ಜೋಕ್ ಇದ್ದಂತ ಒಂದು ಫೀಲ್ ಅನ್ನಿಸ್ತು. ಅದು ಪ್ರತಿಯೊಂದು ಆಡಿಯನ್ಸ್ಗೂ ಈ ತರ ಅಡಲ್ಟ್ ಜೋಕ್ ಇಷ್ಟ ಆಗುತ್ತಾ ಅಂದ್ರೆ ಅದ್ ನನ್ಗೆ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆದ್ರೆ ಫೈನ್, ಇಷ್ಟ ಆಗಿಲ್ಲ ಅಂದ್ರೆ ಸ್ವಲ್ಪ ಈ ಸಿನಿಮಾ ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಒಂದು ಫೀಲು. ಆಮೇಲೆ ಇದರಲ್ಲಿ ಕಾಮಿಡಿಗಳು ಕೂಡ ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗಿದೆ. ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದ್ರೆ, ನಾನು ಏನಕ್ಕೆ ನೆಗೆಟಿವ್ ಪಾಯಿಂಟ್ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಕಾಮಿಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ನೆಗೆಟಿವ್ ಸೈಡ್ ಇದೆ ಅಂತಾನೆ ನನ್ನ ಒಂದು ಫೀಲ್. ಯಾಕಂದ್ರೆ ಅಡಲ್ಟ್ ಕಾಮಿಡಿ ಇರೋದ್ರಿಂದ ಲೈಕ್ ಪ್ರತಿಯೊಬ್ಬರಿಗೆ ಇದು ಇಷ್ಟ ಆಗುತ್ತಾ ಅಂದ್ರೆ, ಲಾರ್ಜರ್ ಆಡಿಯನ್ಸ್ಗೆ ಲೆಕ್ಕ ಮಾಡ್ಕೊಂಡ್ರೆ ಇದು ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಅಂದ್ರೆ ಅದೇನೋ ಡೌಟೇಪ. ಓಕೆನಾ? ಬಟ್ ಇಂಡಿವಿಜುವಲ್ ಆಗಿ ಅಂದ್ರೆ ಈಗಿನ ಕಾಲದ ಹುಡುಗರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನನ್ನ ಒಂದು ಫೀಲ್. ಅವ್ರು ಚೆನ್ನಾಗಿ ನೋಡ್ತಾರೆ, ಯಂಗ್ ಜನರೇಷನ್ಗೆ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡ್ತಾರೆ ಅಂತ ನನ್ನ ಒಂದು ಫೀಲು. ಅದು ಇಲ್ಲ ಅಂದ್ರೆ ಅದಕ್ಕೂ ಓಕೆ ಫೈನ್, ಪರವಾಗಿಲ್ಲ, ಏನಿಲ್ಲ. ಓಕೆ, ಇದಿಷ್ಟೇ ಈ ಮೂವಿದೊಂದು ನನ್ನ ಕಡೆಯಿಂದ ಒಂದು ಒಪಿನಿಯನ್. ಓಕೆ, ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಓವರ್ ಆಲ್ ಈ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಬೇರೇನು ಇಲ್ಲ. ಎಂಟರ್ಟೈನ್ಮೆಂಟ್ ವಿತ್ ಸೋಷಿಯಲ್ ನಾಲೆಜ್, ಬಟ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ಕೆ ಆಗೋದಿಲ್ಲ. ಓಕೆನಾ? ಇದಿಷ್ಟೇ ಈ ಮೂವಿದು ನನ್ನ ಕಡೆಯಿಂದ ಒಂದು ಒಪಿನಿಯನ್. ನಾನು ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳಿದ್ದೆ, ನಾನು ಒಂದು ವಿಷಯ ನಿಮ್ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಅದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಗೊತ್ತಿರೋರಿಗೆ ಫೈನ್, ಗೊತ್ತಿಲ್ದಿರೋರು ಹೋಗಿ ನೋಡಿ, ಎಂಜಾಯ್ ಮಾಡಿ. ಅದ್ ಏನ್ ವಿಷಯ ಅಂದ್ರೆ, ಸೈರಾ ನರಸಿಂಹರೆಡ್ಡಿ ಕನ್ನಡ ಬಾಹ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದನ್ನ ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಸೈರಾ ನರಸಿಂಹರೆಡ್ಡಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿನಿಮಾ ಸಿಗುತ್ತೆ. ಹೋಗಿ ನೋಡಿ, ಎಂಜಾಯ್ ಮಾಡಿ. ಓಕೆನಾ? ನಾನು ಹೇಳಿದ ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಕೆಳಗೆ ಕಾಣುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅವಾಗಲೇ ನಾನು ಈ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಓಕೆನಾ? ಇದಿಷ್ಟೇ ರೀ ಈ ಮೂವಿದು ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಒಪಿನಿಯನ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಅದು ಹೇಳಿದ್ನಲ್ಲ ಏನೇನು ಮಾಡ್ಬೇಕು ಅಂತ, ಅದೆಲ್ಲ ಮಾಡ್ಕೊಳ್ಳಿ. ಅಲ್ಲಿ ತನಕ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ವಿಡಿಯೋ ಜೊತೆ ತರ್ಗ ಬಂದ ನಿಮ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್. ಟಾಟಾ, ಬೈ ಬೈ.